ಈಗ ಗೊತ್ತಾಯ್ತು ವುಲ್ಫ್ ಕಿಂಗ್ ನ ಸೋಲ್ಜರ್ಸ್ ಇವತ್ತು ಅಕಸ್ಮಾತ್ ಆಗಿ ಲೈಬ್ರರಿಗೆ ಪಹರೆ ನೀಡಲು ಯಾಕೆ ಬಂದ್ರು ಅಂತ ನಂಗೆ ಗೊತ್ತಾಗಿತ್ತು. ಏನೋ ತೊಂದರೆ ಇದೆ. ಅದಕ್ಕಾಗಿ ನಾನು ಮೊದಲೇ ವುಲ್ಫ್ ಕಿಂಗ್ ಗೆ ಸಂಬಂಧಿಸಿದ ಪುಸ್ತಕಗಳನ್ನು ನನ್ನ ಹತ್ರ ಇಟ್ಕೊಂಡೆ. ಆ ಪುಸ್ತಕ ವಾಪಸ್ ಕೊಡು ಮಗು. ಮೈರಾ, ನಾನು ಇವ್ರನ್ನು ಹ್ಯಾಂಡಲ್ ಮಾಡ್ತೀನಿ. ನಿನ್ ವುಲ್ಫ್ ಕಿಂಗ್ ಅನ್ನು ಎದುರಿಸುವ ಇನ್ಫಾರ್ಮೇಶನ್ ನೋಡು. ಬುಕ್ ಬೇಕಾ? ಹೌದು. ಬುಕ್ ಬೇಕಾದ್ರೆ ಬಂದು ತಗೋ. ರುದ್ರನನ್ನು ಹಿಡಿರಿ, ಪುಸ್ತಕ ಹಿಡ್ಕೊಂಡು ಓಡ್ತಿದ್ದಾನೆ. ಸಿಗ್ಲಿ ಸಿಗ್ಲಿ, ಏನಾದ್ರೂ ಸಿಗ್ಲಿ. ಸಿಕ್ತು. ಬರೆದಿದ್ದಾರೆ, ಅವರ ಕೆಲ್ಸ ಅವರೇ ಮಾಡ್ಬೇಕು, ಇನ್ಯಾರಾದ್ರೂ ಮಾಡಿದ್ರೆ ಫಲ ಶೂನ್ಯ. ಇದರರ್ಥ ಏನಾಯ್ತು? ಇದರ ಅರ್ಥ ವುಲ್ಫ್ ಕಿಂಗ್ ನ ಮ್ಯಾಜಿಕಲ್ ಪವರ್ಸ್ ಅನ್ನು ವುಲ್ಫ್ ಕಿಂಗ್ ನ ಮ್ಯಾಜಿಕ್ ಮಾತ್ರ ಮುಗಿಸಬಹುದು, ಇನ್ಯಾರು ಅಲ್ಲ. ಥ್ಯಾಂಕ್ಸ್ ಮಾರಾ. ಥ್ಯಾಂಕ್ ಯು ಅಲಾಜರ್ ಸರ್. ಬೆಸ್ಟ್ ಆಫ್ ಲಕ್ ರುದ್ರ. ಜಯ ಸಿಂಗ್, ಇವತ್ತು ನಮ್ಮ ಮ್ಯಾರೇಜ್ ಅನಿವರ್ಸರಿ. ನಾವು ಊಟ ಮಾಡುವಾಗ ನಿಮ್ಮನ್ನು ಕಟ್ಟಿಡೋದು ಸರಿ ಕಾಣೋದಿಲ್ಲ. ಬನ್ನಿ, ನೀವು ನಮ್ ಜೊತೆ ಸ್ವಲ್ಪ ಊಟ ಮಾಡಿ. ವುಲ್ಫ್ ಕಿಂಗ್, ನೀವು ತಪ್ಪು ಮಾಡ್ತಿದ್ದೀರಿ, ಇನ್ನು ಸಮಯವಿದೆ, ಎಲ್ಲ ಸರಿಪಡಿಸಿ. ಜಯ ಸಿಂಗ್, ನಾನು ವುಲ್ಫಿ ನಾಳೆಗೆ ಪ್ರಾಮಿಸ್ ಮಾಡಿದ್ದೆ, ಮತ್ತು ವುಲ್ಫ್ ಪ್ಲಾನೆಟ್ ನಲ್ಲಿ ಒಮ್ಮೆ ಮಾಡಿದ ಪ್ರಾಮಿಸ್ ಮುರಿಯೋಕ್ ಆಗೋದಿಲ್ಲ. ನಮ್ಮಲ್ಲೊಂದು ಗಾದೆ ಇದೆ, ರುದ್ರನ ಪ್ರಾಯ ಮತ್ತು ಜಾದುವಿನ ಮೇಲೆ ಸಂಶಯ ಪಡಬಾರದು. ಈಗ ರುದ್ರ ಈ ಡೈನಿಂಗ್ ಟೇಬಲ್ ಕೆಳಗೆ ಅಡಗಿ ಎಲ್ಲ ಕೇಳ್ತಿರಬಹುದು. ಟೇಬಲ್ ಕೆಳಗೆ ಯಾರು ಇಲ್ಲ. ಈ ಜಯಸಿಂಗ್ ಮತ್ತು ರುದ್ರ ಬಹಳ ಚಾಲಾಕಿಗಳು, ಏನು ಎಡವತ್ತಾಗ್ತಿದೆ. ಕಿಂಗ್ ಕ್ವೀನ್, ರುದ್ರ ನಿಮ್ಮ ಆನಿವರ್ಸರಿ ಗಿಫ್ಟ್ ಕದ್ದು ಓಡ್ತಿದ್ದಾನೆ. ರುದ್ರ ಜಯಸಿಂಗ್, ಈ ಮೋಸಕ್ಕೆ ನೀನು ಬೆಲೆ ತೆರಬೇಕಾದೀತು. ಇಬಾಯಿಸ್ಕಾ ಜಿಬಾಯಿಸ್ಕಾ ನಾರ್ಮಲಿಸ್ಟಿಕೋ. ಇಬಾಯಿಸ್ಕಾ ಜಿಬಾಯಿಸ್ಕಾ ವಾಲ್ ಪ್ರೊಟೆಕ್ಟು. ರುದ್ರ, ನೀನು ಪ್ಲಾನೆಟ್ಸ್ ಅನ್ನು ನನ್ನಿಂದ ಹೆಚ್ಚು ಹೊತ್ತು ರಕ್ಷಿಸಲಾರೆ. ವುಲ್ಫ್ ಕಿಂಗ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಅಟ್ಟ
ತುಂಬಾ ನಗು ಬರ್ತಿದ್ಯೇ, ಈಗ ನಗು ನಮ್ಮ ಪಾಲಿಗೆ. ರುದ್ರ, ಎಲ್ಲಿವರೆಗೆ ಶಕ್ತಿ ಪ್ರದರ್ಶನ ಮಾಡ್ತೀಯ? ನಾನು ನಿನ್ನ ಮ್ಯಾಜಿಕ್ ಅನ್ನೇ ಕಸಿದುಕೊಳ್ತೀನಿ. ಪುಸ್ತಕದಲ್ಲಿ ಬರೆದಿದ್ದು ತೋ ಅವರ ಕೆಲಸ ಅವರೇ ಮಾಡ್ಬೇಕು, ಇನ್ಯಾರಾದ್ರೂ ಮಾಡಿದ್ರೆ ಫಲ ಶೂನ್ಯ. ಬೇಡ, ನನ್ನ ಹೊರಗೆ ತೆಗೀರಿ. ರುದ್ರ, ನಾನು ನಿನ್ನನ್ನು ಬಿಡೋದಿಲ್ಲ, ಬಿಡೋದಿಲ್ಲ. ಹೊರಗೆ ತೆಗೆ ರುದ್ರ. ನೀವ್ ಚೆನ್ನಾಗಿದ್ದೀರಲ್ಲ. ವುಲ್ಫ್ಗಿಂಗ್, ನೀವೀಗ ಕೇವಲ ಚಡಪಡಿಸಬೇಕಷ್ಟೇ. ಯಾಕೆಂದ್ರೆ ಕೋಪದಲ್ಲಿ ನೀವು ಇದನ್ನ ಮರ್ತು ಬಿಟ್ರಿ, ನಿಮ್ಮ ವುಲ್ಫ್ ಫೇಸ್ ನಿಮ್ಮನ್ನೇ ನುಂಗಿತು ಮತ್ತು ನಿಮ್ಮ ಎಲ್ಲಾ ಮ್ಯಾಜಿಕಲ್ ಪವರ್ಸ್ ಹೊರಟ ಹೋಗಿವೆ. ಏನು? ಇಲ್ಲ, ನನ್ನ ಪವರ್ಸ್ ನನಗೆ ವಾಪಸ್ ಬೇಕು. ವುಲ್ಫ್ಗಿಂಗ್, ಇನ್ನು ನಿಮ್ಮ ಪವರ್ ಹಿಂದೆ ಬರೋಲ್ಲ. ಬೇಡ, ಪ್ಲೀಸ್ ಹಾಗೆ ಮಾಡಬೇಡಿ. ನನ್ನಿಂದ ತಪ್ಪಾಗಿದೆ, ನಾನು ಕ್ವೀನ್ನ ಹಠ ನೆರವೇರಿಸ್ಬಿಟ್ಟೆ. ಜಯಸಿಂಗ್ ಅವರೇ, ರುದ್ರ ಪ್ಲೀಸ್ ಕಿಂಗ್ನ ಪವರ್ ಹಿಂತಿರುಗಿಸಿ. ಅದು ನಾನು ಶಕ್ಲೀನನ್ನ ಮಾತನ್ನ ಕೇಳಿ ಅಂತ ಗಿಫ್ಟ್ ಕೇಳ್ಬಿಟ್ಟೆ. ಹಾ, ಸಿಕ್ಬಿದ್ದೆ. ಸರಿ, ತಪ್ಪಾಗಿದೆ ಅಂದ್ಮೇಲೆ ಕೆಲವು ದಿನಗಳ ಶಿಕ್ಷೆ ಪಡಿಲೇಬೇಕಲ್ವಾ? ಸ್ವಲ್ಪ ದಿನಗಳ ಬಳಿಕ ನಾನೇ ವುಲ್ಫ್ಕಿಂಗ್ನ ಪವರ್ ಹಿಂತಿರುಗಿಸ್ತೇನೆ. ಸಾರಿ ವುಲ್ಫ್ಕಿಂಗ್, ನನಗೆ ಉಪಾಯವಿಲ್ಲದೆ ಇದನ್ನ ಮಾಡ್ಬೇಕಾಯ್ತು. ಆದ್ರೆ ನೀವು ಬೇಗನೆ ನೆಟ್ಟಗಾಗ್ತೀರಿ, ಚಿಂತಿಸ್ಬೇಡಿ. ನಾವು ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಬಂಬಾಟಾಗಿ ಯಾಕೆ ಆಚರಿಸಬಾರ್ದು ಎಲ್ಲರ ಜೊತೆ? ಓ ಥ್ಯಾಂಕ್ ಯು, ನಾವ್ ಇಷ್ಟೆಲ್ಲ ಮಾಡಿದ್ರು ನೀನು ನಮ್ಮ ಆನಿವರ್ಸರಿಯನ್ನು ಆಚರಿಸ್ತಿದ್ಯಾ. ಯು ಆರ್ ರಿಯಲಿ ಗ್ರೇಟ್ ರುದ್ರ, ಥ್ಯಾಂಕ್ ಯು ವೆರಿ ಮಚ್. ನಿನಗೆ ನಿಜವಾಗ್ಲೂ ಮಾಡಿದ ತಪ್ಪಿನ ಅರಿವಾಗಿದ್ರೆ ಯಾರು ನಿನ್ನನ್ನು ತಪ್ಪು ಮಾಡಲು ಪ್ರೋತ್ಸಾಹಿಸಿದ್ದಾರೋ ಸ್ವತಃ ಮಜಾ ನೋಡ್ತಿದ್ದಾರೆ, ಅವರಿಗೂ ಶಿಕ್ಷೆ ಆಗ್ಲೇಬೇಕು. ನನಗೆ ಈಗ ನೆನಪಾಯ್ತು, ಜನಿ ಜಾಡಿಯನ್ನು ಸ್ಕೂಲ್ಗೆ ರೆಡಿ ಮಾಡಬೇಕು. ನನಗೆ ಅವರ ಟಿಫಿನ್ ಕೂಡ ರೆಡಿ ಮಾಡಬೇಕು. ಹಾಗಾದ್ರೆ ಬಾಯ್.